Yeah, students, good morning everybody. The previous class we discussed one word substitutes examples. Okay, today I am going to start other examples. Okay, because in the previous class we discussed 26 one word substitutes. Next 27, drug which induces sleep. So this is the sentence. The one word is narcotics. Okay, narcotics means nidra kalpisukunnattu మాదక ద్రవ్యాన్ని చెప్పేవి డ్రగ్ విచ్ ఇంజూస్ స్లీప్. సో ద వన్ వర్డ్ ఈస్ నెరాపటిక్స్. 28, పవర్ షోన్ టు వన్స్ రిలేటివ్స్ బై దోస్ ఇన్ పవర్. ఓకే, పవర్ షోన్ టు వన్స్ రిలేటివ్స్ బై దోస్ ఇన్ పవర్. వన్ వర్డ్ సబ్స్టిట్యూట్, వన్ వర్డ్ ఈస్ నెపోటిజం, స్వజన పక్షపాతం అని చెప్పేది. ఓకే, 29, హూ మేక్స్ ఎలక్వెంట్ స్పీచ్. హూ మేక్స్ ఎలక్వెంట్ స్పీచ్ ನಿರರ್ಗಳವಾಗಿ ಮಾತನಾಡ್ತಕ್ಕಂಥದ್ದು ಏನ್ ಕರ್ತೀವಿ, ಆರೇಟರ್. ಓಕೆ, ಆರೇಟರ್. 30, ಒನ್ ಪ್ರೆಸೆಂಟ್ ಎವ್ರಿವೇರ್ ಆ್ಯಂಡ್ ಇನ್ ಎವ್ರಿಥಿಂಗ್, ಮೀನ್ಸ್ ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್ ಆ್ಯಂಡ್ ಎವ್ರಿಥಿಂಗ್. ಒಬ್ಬ ವ್ಯಕ್ತಿ ಎಲ್ಲ ಕಡೆ ಇರ್ತಕ್ಕಂಥದ್ದು. ಅದಕ್ಕೆ ಏನ್ ಕರ್ತೀವಿ ಅಂದ್ರೆ ಆಮ್ನಿ ಪ್ರೆಸೆಂಟ್, ಸರ್ವವ್ಯಾಪಿ. ಓಕೆ, 31, ಒನ್ ಹೂ ಲುಕ್ಸ್ ಆಟ್ ದಿ ರೈಟ್ ಸೈಡ್ ಆಫ್ ಥಿಂಗ್ಸ್. ಒನ್ ಹೂ ಲುಕ್ಸ್ ಆಟ್ ದಿ ರೈಟ್ ಸೈಡ್ ಆಫ್ ಥಿಂಗ್ಸ್. ಒನ್ ವರ್ಡ್ ಈಸ್ ಆಪ್ಟಿಮಿಸ್ಟ್. ಆಪ್ಟಿಮಿಸ್ಟ್ ಅಂದ್ರೆ ಇರಲೇ ಆಶಾವಾದಿ ಅಂತ ಕರಿತೀವಿ. ಓಕೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥ ವ್ಯಕ್ತಿ. ಒನ್ ಹೂ ಲುಕ್ಸ್ ಎಟ್ ದಿ ರೈಟ್ ಸೈಡ್ ಆಫ್ ಥಿಂಗ್ಸ್. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಈಸ್ ಆಪ್ಟಿಮಿಸ್ಟ್. 32, ಅ ಚೈಲ್ಡ್ ಹೂಸ್ ಪೇರೆಂಟ್ಸ್ ಆರ್ ಡೆಡ್. ಅ ಚೈಲ್ಡ್ ಹೂಸ್ ಪೇರೆಂಟ್ಸ್ ಆರ್ ಡೆಡ್, ಒಬ್ಬ ವ್ಯಕ್ತಿಯ ಒಂದು ಮಗುವಿನ ಪೇರೆಂಟ್ಸ್ ಡೆತ್ ಆಗಿರ್ತಕ್ಕಂಥ ಅದಕ್ಕೆ ಆ ವ್ಯಕ್ತಿ ಆ ಮಗುವಿಗೆ ಏನು ಕರಿತಿರಲೇ ಆರ್ಫನ್, ಅನಾಥ ಅಂತ. ಓಕೆ, ಅ ಚೈಲ್ಡ್ ಹೂಸ್ ಪೇರೆಂಟ್ಸ್ ಆರ್ ಡೆಡ್, ಒನ್ ವರ್ಡ್ ಈಸ್ ಆರ್ಫನ್. ನಂಬರ್ 33, ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ಡೆಡ್ ಬಾಡಿ. ಓಕೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ಅ ಡೆಡ್ ಬಾಡಿ. ನಾವು ಸತ್ ನಂತರ ಆಕ್ಸಿಡೆಂಟ್ ಆದಾಗ ಯಾರಾದ್ರೂ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಆ ಒಂದು ಬಾಡಿಯನ್ನು ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದಿ ಡೆಡ್ ಬಾಡಿ. ಅದಕ್ಕೆ ಕರ್ತೀವಿ ಒನ್ ವರ್ಡ್ ಪೋಸ್ಟ್ ಮಾರ್ಟಮ್. ಓಕೆ, ನಂಬರ್ 34, ಒನ್ ಹೂ ಸ್ಪೀಕ್ಸ್ ಆರ್ ರೈಟ್ಸ್ ಮೆನಿ ಲ್ಯಾಂಗ್ವೇಜಸ್. ಒನ್ ಹೂ ಸ್ಪೀಕ್ಸ್ ಆರ್ ರೈಟ್ಸ್ ಮೆನಿ ಲ್ಯಾಂಗ್ವೇಜಸ್ ಅಂದ್ರೆ ಒಬ್ಬ ವ್ಯಕ್ತಿ ಹಲವು ಭಾಷೆಯನ್ನು ಮಾತನಾಡ್ತಕ್ಕಂಥ ಅಥವಾ ಹಲವು ಭಾಷೆಗಳನ್ನು ಬರೀತಕ್ಕಂಥ. ಅದಕ್ಕೆ ಅಂತ ಹೇಳಿ ಪಾಲಿಗ್ಲಾಟ್, ಬಹುಭಾಷಿಕ. ಓಕೆ, ನಂಬರ್ 35, ಸೈನ್ಸ್ ಡೀಲಿಂಗ್ ವಿತ್ ದಿ ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ಭಾಷೆ ಮತ್ತು ಪದಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನಕ್ಕೆ ಕರ್ತಿರಲೇ ಫಿಲಾಸಿ, ಭಾಷಾಶಾಸ್ತ್ರ. ಓಕೆ, ನಂಬರ್ 36, ಒನ್ ಹೂ ಲವ್ಸ್ ಮ್ಯಾನ್ ಕೈಂಡ್ ಆರ್ ಅ ಲವರ್ ಆಫ್ ಮ್ಯಾನ್ ಕೈಂಡ್. ಮನುಷ್ಯರನ್ನ ಇಷ್ಟಪಡ್ತಕ್ಕಂಥ, ಮನುಷ್ಯರನ್ನ ಪ್ರೀತಿಸ್ತಕ್ಕಂಥವ್ರಿಗೆ ಏನು ಕರಿತೀವಿ, ಫಿಲ್ಯಾಂಥ್ರೋಪಿಸ್ಟ್. ಮನುಕುಲ ಹಿತಕಾರಿ ಅಂತ ಕರಿತೀವಿ, ಫಿಲ್ಯಾಂಥ್ರೋಪಿಸ್ಟ್. ಓಕೆ, ನಂಬರ್ 37, ಒನ್ ಹೂ ರನ್ಸ್ ಫ್ರಾಮ್ ಒನ್ ಪ್ಲೇಸ್ ಟು ಎನದರ್ ಫಾರ್ ಫಿಯರ್ ಆಫ್ ಸಮ್ ಡೇಂಜರ್. ಓಕೆ, ಒನ್ ಹೂ ರನ್ಸ್ ಫ್ರಾಮ್ ಒನ್ ಪ್ಲೇಸ್ ಟು ಎನದರ್ ಫಾರ್ ಫಿಯರ್ ಆಫ್ ಸಮ್ ಡೇಂಜರ್. ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಪಲಾಯನಗಳಿವೆ. ಓಕೆ, ಯಾವುದಾದ್ರೂ ಅಪಾಯದ ಸಿಚುವೇಶನ್ ತುಂಬ ಸಂದರ್ಭ. ಅದಕ್ಕೆ ಕರ್ತಿಗಳೇ ರೆಫ್ಯೂಸಿ, ನಿರಾಶ್ರಿತ ಅಂತ ಕರ್ತೀವಿ. ಈ ಫ್ಲಡ್ ಬಂದಾಗ ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಿ ವಾಸ ಹೋಗ್ತಾರೆ. ಓಕೆ, ರೆಫ್ಯೂಸಿ. ಓಕೆ, ನಿರಾಶ್ರಿತ. 38, ಸಮಥಿಂಗ್ ವಿಚ್ ಈಸ್ ಎಫೆಕ್ಟಿವ್ ಫ್ರಾಮ್ ಸಮ್ ಪಾಸ್ಟ್ ಟೈಮ್ ಆರ್ ಡೇಟ್. ಸಮಥಿಂಗ್ ವಿಚ್ ಈಸ್ ಎಫೆಕ್ಟಿವ್ ಫ್ರಾಮ್ ಸಮ್ ಪಾಸ್ಟ್ ಟೈಮ್ ಆರ್ ಡೇಟ್. ಓಕೆ, ಅಂದ್ರೆ ಹಿಂದೆ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದಕ್ಕೆ ರೆಟ್ರೋಸ್ಪೆಕ್ಟಿವ್. ಓಕೆ, ಅಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆ. ಓಕೆ, ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರೆಟ್ರೋಸ್ಪೆಕ್ಟಿವ್. ನಂಬರ್ 39, ಅ ಸಾಂಗ್ ಸನ್ ಬೈ ಸಿಂಗಲ್ ಪರ್ಸನ್. ಅ ಸಾಂಗ್ ಸನ್ ಬೈ ಸಿಂಗಲ್ ಪರ್ಸನ್ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹಾಡನ್ನು ಹಾಡ್ತಕ್ಕಂಥ ವ್ಯಕ್ತಿ ಏನಂತ ಕರಿತೀವಿ, ಸೋಲೋ. ಓಕೆ, ಸೋಲೋ. ನಂಬರ್ 40, ಒನ್ ಹೂ ಬಿಲೀವ್ಸ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವರ ಅಸ್ತಿತ್ವವನ್ನು ನಂಬತಕ್ಕಂಥ ವ್ಯಕ್ತಿ. ಒನ್ ಹೂ ಬಿಲೀವ್ಸ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಟೈಸ್ ಆಸ್ತಿತ್ವ ಅಂತ ಕರಿತೀವಿ. ಓಕೆ, ಒನ್ ಹೂ ಬಿಲೀವ್ಸ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಸೊ ಒನ್ ವರ್ಡ್ ಈಸ್ ಟೈಸ್ ಆಸ್ತಿ. 41, ಒನ್ ಕ್ಯಾನ್ ಸಿ ದಿ ಸೀ ಥ್ರೋ ಕ್ಲಿಯರ್ಲಿ. ಒನ್ ಕ್ಯಾನ್ ಸಿ ಥ್ರೋ ಕ್ಲಿಯರ್ಲಿ. ಒನ್ ವರ್ಡ್ ಫಸ್ಟ್ ಈಸ್ ಟ್ರಾನ್ಸ್ಪರೆಂಟ್, ಪಾರದರ್ಶಕತೆ ಅಂತ ಕರಿತೀವಿ. ಓಕೆ, 42, ಅ ಡಾಕ್ಟರ್ ಹೂ ಟ್ರೀಟ್ಸ್ ಡಿಸೀಸ್ ಆಫ್ ದಿ ಮೈಂಡ್. ಅ ಡಾಕ್ಟರ್ ಹೂ ಟ್ರೀಟ್ಸ್ ಡಿಸೀಸ್ ಆಫ್ ದಿ ಮೈಂಡ್ ಅಂದ್ರೆ ಮನಸ್ಸಿನ ನಮ್ಮ ಮೈಂಡ್ ಅನ್ನು ಅಧ್ಯಯನ ಮಾಡ್ತಕ್ಕಂಥ ಒಬ್ಬ ವೈದ್ಯರಿಗೆ ಅಂತ ಹೇಳಿದ್ರೆ ಸೈಕ್ಯಾಟ್ರಿಸ್ಟ್. ಓಕೆ, ಸೈಕ್ಯಾಟ್ರಿಸ್ಟ್ ಒನ್ ವರ್ಡ್. ಓಕೆ, ಮನೋರೋಗ. 43, ಆಲ್ ಆಫ್ ಒನ್ ಮೈಂಡ್ ಆಲ್ ಬೀಯಿಂಗ್ ಆಫ್ ಒನ್ ಒಪಿನಿಯನ್. ಆಲ್ ಆಫ್ ಒನ್ ಮೈಂಡ್
ಆಲ್ ಬೀಯಿಂಗ್ ಆಫ್ ಒನ್ ಒಪಿನಿಯನ್ ಎಲ್ಲರೂ ಒಂದೇ ರೀತಿಯಾಗಿ ಇರ್ಬೋದು ತಮ್ಮ ಒಪಿನಿಯನ್ ಕೊಡ್ತಕ್ಕಂಥದ್ದು ಯುನಾನಿಮಸ್ ಸರ್ವಾನುಮತಾನಿಕ. ನೆಕ್ಸ್ಟ್ ನಂಬರ್ 44 ಅ ಪರ್ಸನ್ ವಿತ್ ಲಾಂಗ್ ಎಕ್ಸ್ಪೀರಿಯನ್ಸ್ ಅ ಪರ್ಸನ್ ವಿತ್ ಲಾಂಗ್ ಎಕ್ಸ್ಪೀರಿಯನ್ಸ್ ಒನ್ ವರ್ಡ್ ಈಸ್ ಬೆಟರ್ ದನ್ ಅನುಭವಿಕ. ಓಕೆ ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಅಬೌಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ವಿಲ್ ಡಿಸ್ಕಸ್ ನೆಕ್ಸ್ಟ್.